नमस्ते वीक्षकरे, इवत्तिन कन्नडतिया कते शुरुआगोदे भुवि मत्तु सान्या इब्रु कारल्ली पोलीस स्टेशन कडे होरटिरो दारिली कार निल्लुत्ते। सान्या कारिंद इळ्कोंडु पोलीस हत्र होगोके मुंदाग्ताळे। आग भुवि अवळन्न स्टाप् माडि इन्नु 20 निमिषदल्लि नावु पोलीस स्टेशन तलुपुत्तीवि अंताळे। आग सान्या ಅದೆಲ್ಲ ಯಾಕೆ ಈಗಲೇ ನಾನು ಹರ್ಷನ್ನ ಬಿಡಿಸ್ಕೊಂಡು ಬರ್ತೀನಿ ಅಂತಾಳೆ। ಅದಕ್ಕೆ ಭುವಿ, ಅರೆ ಅದ್ಯಾಕೆ ಹರ್ಷನ್ನ ಬಿಡಿಸ್ತೀರಾ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಆಗಲೇ ಬಿಡಿ ಅಂತಾಳೆ। ಆದ್ರೆ ಸಾನ್ಯಾ, ಈಗ ನಾನೇ ಬಿಡಿಸ್ತೀನಿ ಅಂತ ಹೇಳ್ತಿದ್ರು ಸಹ ನೀನು ಕೇಳ್ತಿಲ್ವಲ್ಲ, ಸ್ವಲ್ಪ ಟೈಮ್ ಕೊಡು, ಈಗಲೇ ಬಿಡಿಸ್ಕೊಂಡು ಬರ್ತೀನಿ, ಯಾವುದೇ ಕಾರಣಕ್ಕೂ ಹರ್ಷ ಜೈಲಿಗೆ ಹೋಗೋಕ್ಕೆ ನಾನು ಬಿಡಲ್ಲ ಅಂತಾಳೆ ಸಾನ್ಯಾ। ಆದ್ರೆ ಭುವಿ ಮಾತ್ರ ಈ ಅವಕಾಶನ ಸರಿಯಾಗಿ ಬಳಸಿಕೊಂಡು ಸಾನ್ಯಾ ಬಾಯಲ್ಲಿ ಒಂದೊಂದೇ ಬಾಯಿ ಬಿಡಿಸೋಕ್ಕೆ ಮತ್ತೆ ಹರ್ಷ ತಪ್ಪು ಮಾಡಿರುವಾಗ ಯಾಕ್ ಬಿಡಿಸ್ತೀಯಾ ಅಂತ ಹೇಳ್ತಾಳೆ। ಅದಕ್ಕೆ ಸಾನ್ಯಾ, ಇಲ್ಲ ಹರ್ಷ ತಪ್ಪು ಮಾಡಿದ್ದಲ್ಲ, ಅವರನ್ನ ನಾನೇ ಪ್ರೊವೋಕ್ ಮಾಡಿದ್ದು, ನಾನು ತುಂಬಾ ಪ್ರೊವೋಕ್ ಮಾಡಿದ್ರಿಂದ ಹರ್ಷ ಹಾಗೆ ಮಾಡಿದ್ರು, ನಾನು ಪದೇ ಪದೇ ಹರ್ಷನ ಪ್ರೊವೋಕ್ ಮಾಡದೇ ಇದ್ದಿದ್ರೆ ಹರ್ಷ ಆ ಹಂತಕ್ಕೆ ಹೋಗ್ತಿರಲಿಲ್ಲ, ಇದರಲ್ಲಿ ನಂದೇ ತಪ್ಪಿರೋದು ಅಂತಾಳೆ। ಅದಕ್ಕೆ ಭುವಿ, ಇದನ್ನ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಆಗ ಹೇಳು ಅಂತ ಮೊಬೈಲ್ ಕ್ಯಾಮೆರಾ ಆನ್ ಮಾಡಿ ರೆಕಾರ್ಡ್ ಮಾಡೋಕೆ ಶುರು ಮಾಡ್ತಾಳೆ। ಆಗ ಸಾನಿಯಾ, ಅಯ್ಯೋ ಏನ್ ಈಗ ಮಾಡ್ತೀಯಾ, ಈಗ ವಿಡಿಯೋ ರೆಕಾರ್ಡ್ ಎಲ್ಲ ಮಾಡೋದು ಸಂಸ್ಕಾರನಾ ಅಂತ ಹೇಳ್ತಾಳೆ। ನೋಡಿ, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದ್ರೆ ಇದೆ ಅಲ್ವಾ। ಸಾನಿಯಾ ಇವತ್ತು ಸಂಸ್ಕಾರದ ಬಗ್ಗೆ ಮಾತಾಡ್ತಿದ್ದಾಳೆ, ಅದು ಸಹ ಆಕೆ ಸಂಸ್ಕಾರ ಹೇಳ್ತಿರೋದು ಯಾರಿಗೆ, ಭುವಿಗೆ। ಭೂತದ ಬಾಯಿಂದ ಭಗವದ್ಗೀತೆ ಕೇಳೋಕೆ ಭುವಿ ಏನು ಸಂಸ್ಕಾರ ಇಲ್ಲದೆ ಬೆಳೆದ ಹುಡುಗಿ ಅಲ್ಲ, ಭುವಿ ನಿಜವಾದ ಸಂಸ್ಕಾರವಂತೆ। ಹೀಗಾಗಿ ಸಾನಿಯಾಗೆ ಸಂಸ್ಕಾರಯುತವಾಗಿ ಉತ್ತರ ಕೊಡ್ತಾಳೆ। ಶ್ರೀಕೃಷ್ಣ ಮತ್ತು ಭೀಷ್ಮರ ನಡುವೆ ನಡೆದ ಒಂದು ಸಂವಾದದ ವಿವರಣೆ ಹೇಳಿ ಸಾನಿಯಾ ಬಾಯಿ ಮುಚ್ಚಿಸ್ತಾಳೆ ಭುವಿ। ಆದ್ರೂ ಸಾನಿಯಾ ವಿಡಿಯೋ ರೆಕಾರ್ಡ್ ಮಾಡೋದಂತೂ ಬೇಡವೇ ಬೇಡ ಅಂತಾಳೆ। ಅದಕ್ಕೆ ಭುವಿ, ಮನಸಾಕ್ಷಿ ಇಲ್ದವ್ರಿಗೆ ಪಾಠ ಕಲಿಸೋಕೆ ಈ ವಿಡಿಯೋ ಸಾಕ್ಷಿ ಬೇಕಾಗುತ್ತೆ ಅಂತಾಳೆ। ಸೌಪರ್ಣಿಕ ಹೆಸರಲ್ಲಿ ಆಸ್ತಿ ಇದೆ ಅಂತ ನಿನಗೆ ಗೊತ್ತಿದ್ರಿಂದಲೇ ಅವತ್ತು ಸಹ್ಯಾದ್ರಿ ಬೆಟ್ಟದಿಂದ ಕೆಳಗೆ ತಳಿಸಿ ನನ್ನನ್ನ ಸಾಯಿಸೋಕೆ ನೋಡಿದ್ಯಾ ಅಂತ ಕೇಳ್ತಾಳೆ ಭುವಿ। ಅದನ್ ಕೇಳಿದ ಮೇಲಂತೂ ಸಾನ್ಯಾ ಅಕ್ಷರಶಃ ನಡುಗಿ ಹೋಗ್ತಾಳೆ। ಭುವಿ ಭುವಿ, ನನ್ ಕ್ಷಮಿಸು, ನಿನ್ ಮಾತ್ ಕೇಳಿದ್ರೆ ನನಗೆ ಜ್ವರ ಬಂದ ಹಾಗೆ ಆಗ್ತಿದೆ, ಮೊದ್ಲು ಹೋಗಿ ಹರ್ಷನ್ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಪೊಲೀಸರು ಇರೋ ಕಡೆ ಓಡಿ ಹೋಗ್ತಾಳೆ ಸಾನ್ಯಾ। ಅಲ್ಲಿ ಪೊಲೀಸರ ಜೊತೆ ಸಾನ್ಯಾ ಅಡ್ವೊಕೇಟ್ ಕೂಡ ಮಾತಾಡ್ತಾ ನಿಂತಿರ್ತಾರೆ। ಅಡ್ವೊಕೇಟ್ ಪೊಲೀಸ್ಗೆ ಕೇಳ್ತಾರೆ, ಏನ್ ಸರ್ ಅರ್ಜೆಂಟ್ ಬರೋ ಕೇಳಿದ್ರಿ ಅಂತ ಕೇಳ್ತಾರೆ। ಆಗ ಪೊಲೀಸರು ಸಾನ್ಯಾ ಕಡೆ ಕೈ ತೋರಿಸಿ, ನೋಡಿ ಇವ್ರೆ ಅರ್ಜೆಂಟ್ ಬರೋ ಕೇಳಿದ್ದು ಅಂತ ಹೇಳ್ತಾರೆ। ಆಗ ಸಾನ್ಯಾ ಬಂದು ಅವರನ್ನ ರಿಲೀಸ್ ಮಾಡಿ ಅಂತಾಳೆ। ಅದನ್ನ ಕೇಳಿ ಇಬ್ರಿಗೂ ಸಖತ್ ಶಾಕ್ ಆಗುತ್ತೆ। ಏನ್ರಿ ನೀವು ಆಟ ಆಡ್ತೀರಾ, ನೀವ್ ಹೇಳ್ದಾಗ ಅರೆಸ್ಟ್ ಮಾಡೋಕೆ, ಬೇಡ ಅಂದಾಗ ಬಿಡೋಕೆ ಇದೇನ್ ಆಟನಾ ಅಂತ ಬೈತಾರೆ ಪೊಲೀಸರು ಮತ್ತು ಲಾಯರ್. ಅದಕ್ಕೆ ಸಾನ್ಯಾ, ಇಬ್ರಿಗೂ ನಿಮ್ಗೇನ್ರಿ ದುಡ್ಡು ಬೇಕು ತಾನೆ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ, ಅವರನ್ನ ರಿಲೀಸ್ ಮಾಡಿ ಅಂತಾಳೆ ಸಾನ್ಯಾ. ಅದಕ್ಕೆ ಪೊಲೀಸರು, ಏನ್ರಿ ನಮ್ ಪ್ರೊಫೆಷನ್ಗೆ ಗೌರವ ಇಲ್ವಾ ಅಂತ ಸಿಟ್ಟಾಕ್ತಾರೆ. ಅಷ್ಟರಲ್ಲಿ ವರುದಿನಿ ಅಲ್ಲಿಗೆ ಬಂದು ಹರ್ಷನಿಗೆ, ಹರ್ಷ ಬೇಲ್ ಸಿಗುತ್ತೆ ಆದ್ರೆ ನೀವು ಒಂದಿನ ಜೈಲಲ್ಲೇ ಇರಬೇಕಾಗುತ್ತೆ ಅಂತಾಳೆ. ಅದನ್ನ ಕೇಳಿ ಸಾನ್ಯಾ, ನೋ ಆಗಲ್ಲ, ಹರ್ಷ ಜೈಲಿಗೆ ಹೋಗಬಾರ್ದು, ಈಗಲೇ ರಿಲೀಸ್ ಆಗಬೇಕು ಅಂತ ಕೂಗ್ತಾಳೆ. ಅದಕ್ಕೆ ಪೊಲೀಸರು, ಅದೆಲ್ಲ ಆಗಲ್ಲ, ಪ್ರೊಸೀಜರ್ ಪ್ರಕಾರವೇ ಎಲ್ಲ ಆಗಬೇಕು, ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇದೆ, ಅದನ್ನ ಹೇಗ್ ಮಾಡಬೇಕು ಅಂತ ನಮಗ್ ಗೊತ್ತು, ನಡೀರಿ ಸ್ಟೇಷನ್ಗೆ ಹೋಗೋಣ ಅಂತ ಪೊಲೀಸ್ ಮತ್ತು ಲಾಯರ್ ಹೊರಡ್ತಾರೆ. ಆಗ ಸಾನ್ಯಾ ಗಾಡಿಗೆ ಕೈ ಹಾಕಿ ನಿಲ್ಸಿ, ಒಂದ್ ನಿಮಿಷ ಅಂತ ಹೇಳಿ ಮತ್ತೆ ನಿಲ್ಸಿ, ಈ ಕೈಯಲ್ಲಿ ಸೈಕಿಯಾಟ್ರಿಸ್ಟ್ ಡಾಕ್ಟರ್ಗೆ ಫೋನ್ ಮಾಡಿ ನನ್ನ ರಿಪೋರ್ಟ್ ನ ಮೆಸೇಜ್ ಮಾಡಿ ಅಂತಾಳೆ. ಡಾಕ್ಟರ್ ಮೆಸೇಜ್ ಕಳಿಸ್ತಿದ್ ಹಾಗೆ, ನೋಡಿ ನನಗೆ ಡಿಪ್ರೆಷನ್ ಇದೆ, ನಾನು ಮೆಂಟಲಿ ಸರಿ ಇಲ್ಲ, ಆಡ್ ಮಾತಲ್ಲಿ ಹೇಳ್ಬೇಕಂದ್ರೆ ನನಗೆ ತಲೆ ಕೆಟ್ಟಿದೆ ಅಂತಾಳೆ. ಅಷ್ಟೇ ಅಲ್ಲ, ಪೊಲೀಸ್ ಹಾಗೂ ಲಾಯರ್ಗೂ ಹೆದರ್ಸೋ ತರ ಮಾತಾಡ್ತಾಳೆ. ನೀವೇನಾದ್ರೂ ಈಗ ಹರ್ಷನ್ ಜೈಲಿಗೆ ಹಾಕಿದ್ರೆ ನಾಳೆ ನಾನೇ ಕೋರ್ಟಿಗೆ ಹೋಗಿ ನನ್ ತಲೆ ಕೆಟ್ಟಿದೆ, ಈ ರಿಪೋರ್ಟ್ ತೋರಿಸಿದ್ರು ಹರ್ಷನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನಿಮ್ಮೇಲೆ ಹೇಳ್ತೀನಿ, ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತಾಳೆ. ಆಗ ಪೊಲೀಸ್ ಇನ್ಸ್ಪೆಕ್ಟರ್, ಇದೊಳ್ಳೆ ತಲೆನೋವು ಕೇಸ್ ಆಯ್ತಲ್ರಿ, ಎಂತೆಂಥವ್ರನ್ನ ನಮ್ ತಲೆ ಕಟ್ತೀರಾ ಅಂತ ಲಾಯರ್ ಮೇಲೆ ರೇಗ್ತಾರೆ. ಪಕ್ಕದಲ್ಲೇ ಇದ್ದ ಪೊಲೀಸ್ ಕಾನ್ಸ್ಟೇಬಲ್ಗೆ ಹರ್ಷನ್ಗೆ ಹಾಕಿರೋ ಬೇಡಿ ತೆಗೀರಿ ಅಂತ ಹೇಳಿ ಹರ್ಷನ್ನ ಅಲ್ಲೇ ರಿಲೀಸ್ ಮಾಡ್ತಾರೆ. ಕಟ್ ಮಾಡಿದ್ರೆ ಹರ್ಷ ಮತ್ತು ಭುವಿ ಕಾರಲ್ಲಿ ಮನೆ ಕಡೆ ಹೊರಡ್ತಾರೆ. ಮನೆಗೆ ಬಂದ ಹರ್ಷನಿಗೆ ಅಮ್ಮಮ್ಮನ ನೆನಪಾಗಿ ಅಳ್ತಾ ಇರ್ತಾನೆ. ಅದನ್ ನೋಡಿ ತಂಗಿ ಸುಚಿ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾಳೆ. ಅದೇ ಟೈಮಲ್ಲಿ ಈ ಕಡೆ ಭುವಿ ಅಮ್ಮಮ್ಮನ ಫೋಟೋ ಮುಂದೆ ಕೂತ್ಕೊಂಡು, ನೀವು ಹರ್ಷ ನನ್ನ ಹತ್ರ ಒಂದ್ ಮಾತು ಹೇಳಬೇಕಿತ್ತು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸಾನ್ಯಾ ಬರ್ತಾಳೆ. ಏನ್ ಭುವಿ, ಅಮ್ಮಮ್ಮನ ಹತ್ರ ಸಾನ್ಯಾಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಇದೀಯಾ ಅಂತ ಸಾನ್ಯಾ ಕೇಳ್ತಾಳೆ. ಅದಕ್ಕೆ ಭುವಿ,
ತಪ್ಪಾದವರಿಗೆ ಶಿಕ್ಷೆ ಆಗಲೇಬೇಕು ಅಂತಾಳೆ. ಅಷ್ಟರಲ್ಲಿ ಸುಚಿ ಬಂದು ಭುವಿನ ಹರ್ಷನ್ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಕಟ್ ಮಾಡಿದ್ರೆ ಈ ಕಡೆ ಸಾನ್ಯಾ ಚಳಿ ಜ್ವರ ಬಂದಿದೆ ಅಂತ ಮಲ್ಕೊಂಡಿರ್ತಾಳೆ. ಪಕ್ಕದಲ್ಲೇ ಸಾನ್ಯಾ ಗಂಡ ಆದಿ ಕೂತ್ಕೊಂಡು ಏನೇ ಸಾನ್ಯಾ ನಿಂಗೆ ಚಳಿ ಜ್ವರ ಬರೋ ಹಾಗೆ ಮಾಡಿದ್ ಯಾರು ಅಂತ ಕಾಲು ಇಳಿಯೋ ರೀತಿ ಟಾಂಗ್ ಕೊಡೋ ರೀತಿ ಕೇಳ್ತಾನೆ. ಅದಕ್ಕೆ ಸಾನ್ಯಾ ನೀವು ಈ ರೀತಿ ಮಾತಾಡ್ಸೋದಾದ್ರೆ ನನ್ನ ಮಾತಾಡಿಸ್ಲೇಬೇಡಿ, ಪ್ರೀತಿಯಿಂದ ಮಾತಾಡ್ಸೋದಾದ್ರೆ ಮಾತಾಡ್ಸಿ ಅಂತಾಳೆ. ಇದನ್ ಕೇಳಿ ಆದಿಗೆ ನಗು ಬರುತ್ತೆ. ಅಲ್ಲ ಕಣೆ, ಪ್ರೀತಿ ಇರೋದ್ರಿಂದ ತಾನೆ ಇದು ಹೇಗಾಯ್ತು ಅಂತ ಕೇಳಿದ್ದು. ನಾವೆಲ್ಲ ಎಷ್ಟು ಹೇಳಿದ್ರು ಕೇಳದೆ ಹಠ ಮಾಡಿ ಹರ್ಷ ಈಗಲೇ ಜೈಲಿಗೆ ಹೋಗ್ಬೇಕು ಅಂತ ಹೇಳಿ ಅವನನ್ನ ಅರೆಸ್ಟ್ ಮಾಡಿಸಿದೆ. ಈಗ ನೋಡಿದ್ರೆ ನೀವೆಲ್ಲರೂ ಬೇಗ ಬಂದಿದ್ದೀರಾ, ಹರ್ಷ ಭುವಿ ಏನಾದ್ರೂ ನಿನ್ಗೆ ಮಾಟ ಮಂತ್ರ ಮಾಡಿಸಿದ್ರ ಅಂತ ನನಗೆ ಅನುಮಾನ ಬರ್ತಿದೆ ಅಂತ ತಮಾಷೆ ಮಾಡ್ತಾನೆ ಆದಿ. ಅದನ್ ಕೇಳಿ ಸಾನಿಯಾಗೆ ಇನ್ನೂ ಉರಿಯುತ್ತೆ. ಕಟ್ ಮಾಡಿದ್ರೆ ಈ ಕಡೆ ಹರ್ಷನ್ನ ಭುವಿ ಸ್ವತಃ ಸಮಾಧಾನ ಮಾಡ್ತಾ ಇರ್ತಾಳೆ. ಭುವಿ ಮಡ್ಲಲ್ಲಿ ಮಲಗಿ ಹರ್ಷ, ಸಾನಿಯಾ ಯಾಕೆ ಇವತ್ತು ಹಂಗ್ ಮಾಡಿದ್ಲು, ಇದ್ದಕ್ಕಿದ್ದಂಗೆ ಯಾಕೆ ಅವಳು ನನ್ನ ರಿಲೀಸ್ ಮಾಡಿಸಿದ್ಲು ಅಂತ ಕೇಳ್ತಾನೆ. ಅದಕ್ ಭುವಿ ನಿಮ್ಗೆ ಸುಸ್ತಾಗಿದೆ, ಮಲ್ಕೊಳ್ಳಿ, ರೆಸ್ಟ್ ಮಾಡಿ ಅಂತಾಳೆ. ಅಷ್ಟರಲ್ಲಿ ಪ್ರತಿಮಾ ಚಿಕ್ಕಮ್ಮ ಬಂದು ಹರ್ಷನ್ಗೆ ಹಾಲು ಕೊಟ್ಟು ಭುವಿಗೆ ನಾಳೆ ದಿನ ಚೆನ್ನಾಗಿಲ್ವಂತೆ, ನೀನ್ ಕೆಲ್ಸ ಶುರು ಮಾಡೋದಿದ್ರೆ ಆಫೀಸ್ಗೆ ನಾಳಿದಿಂದ ಹೋಗು ಅಂತಾರೆ. ಈ ಕಡೆ ಹರ್ಷ ಅರ್ಧ ಹಾಲು ಮಾತ್ರ ಕುಡ್ಕೊಂಡು ಸಾಕು ಅಂತ ಹೇಳಿ ಭುವಿ ಮಡ್ಲಲ್ಲೇ ಮಲಗ್ತಾನೆ. ಆದ್ರೆ ಹರ್ಷ ಆನಿದ್ರೆಯಲ್ಲೂ ಅಮ್ಮಮ್ಮ ಅಮ್ಮಮ್ಮ ಅಂತ ಕನ್ವರ್ಸ್ತಾ ಇರ್ತಾನೆ. ಅಲ್ಲಿಗೆ ಇವತ್ತಿನ ಕನ್ನಡತಿಯ ಕತೆ ಮುಕ್ತಾಯ ಆಗುತ್ತೆ. ಆದ್ರೆ ಭುವಿ ಕೊಡ್ತಿರೋ ಹೊಡೆತಕ್ಕೆ ಸಾನಿಯಾಗೆ ಚಳಿ ಜ್ವರ ಶುರುವಾಗಿರೋದು ಮಾತ್ರ ಭಾರಿ ಮಜವಾಗಿದೆ ಅಲ್ವಾ? ಇದಕ್ಕೆ ನೀವೇನೆಂತೀರಾ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಪಬ್ಲಿಕ್ ಫಸ್ಟ್ ನ ಸಬ್ಸ್ಕ್ರೈಬ್ ಫಾಲೋ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಾನಿಯಾ ಸ್ಥಿತಿ ಏನಾಗುತ್ತೆ ಅನ್ನೋ ಕತೆ ತಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಧನ್ಯವಾದ.